ಸ್ನೇಹಿತರೆ, ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ಸಿಂಗಾಪುರ ಯಾವ ತರ ದೀಪಾವಳಿಗೆ ಸಜ್ಜಾಗಿದೆ ಅಂತ ತೋರಿಸ್ತೀನಿ. ಸಿಂಗಾಪುರದಲ್ಲಿ ಲಿಟಲ್ ಇಂಡಿಯಾದಲ್ಲಿ ದೀಪಾವಳಿ ಮಾರ್ಕೆಟ್ ಹಾಕಿದ್ದಾರೆ. ದೀಪಾವಳಿ ಮಾರ್ಕೆಟ್ ಗೆ ನಾವು ಮೊನ್ನೆ ಹೋಗಿದ್ವಿ, ತುಂಬಾನೇ ಚೆನ್ನಾಗಿತ್ತು. ನಾನು ಅದನ್ನ ವಿಡಿಯೋ ಕೂಡ ಮಾಡ್ಕೊಂಡು ಬಂದಿದ್ದೀನಿ ನಿಮ್ಗೆ ತೋರಿಸೋಣ ಅಂತ. ನಾನು ದೀಪಾವಳಿ ಮಾರ್ಕೆಟ್ ಇಂದ ಏನೇನ್ ತಗೊಂಡೆ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಹೆಚ್ಚೇನು ಶಾಪಿಂಗ್ ಮಾಡಿಲ್ಲ, ಬಟ್ ಸ್ವಲ್ಪ ಬೇಸಿಕ್ ಥಿಂಗ್ಸ್ ದೀಪಾವಳಿಗೆ ಬೇಕಿತ್ತು ನನಗೆ, ಅದನ್ನ ತಗೊಂಡಿದ್ದೀನಿ. ಇವಾಗ ವಿಡಿಯೋ ನೋಡ್ಕೊಂಡು ಬನ್ನಿ, ಆಮೇಲೆ ನಿಮ್ಗೆ ಆ ವಸ್ತುಗಳನ್ನ ನಾನು ತೋರಿಸ್ತೀನಿ. ಫ್ರೆಂಡ್ಸ್, ನಾವಿವಾಗ ಟ್ರೈನ್ ಅಲ್ಲಿ ಹೋಗ್ತಾ ಇದ್ದೀವಿ, MRT ಟ್ರೈನ್ ಅಲ್ಲಿ. ಹೋಗುವಾಗ ಹೊರಗಿನ ದೃಶ್ಯಗಳನ್ನ ನಿಮ್ಗೂ ಕೂಡ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಸಿಂಗಾಪುರ್ ಸಿಟಿ ಅಥವಾ ಟ್ರೈನ್ ಅಲ್ಲಿ ಹೋಗುವಾಗಿನ ಹೊರಗಿನ ವ್ಯೂನ ನಿಮ್ಗೂ ತೋರಿಸೋಣ ಅಂತ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಆದ್ರೆ ಖಂಡಿತವಾಗ್ಲೂ ತಿಳಿಸಿ, ಕಮೆಂಟ್ ಮಾಡಿ. ನೋಡಿ, ಎಲ್ಲಿ ನೋಡಿದ್ರು ಬಿಲ್ಡಿಂಗ್ ಬಿಟ್ಟು ಬೇರೇನು ಕಾಣಿಸಲ್ಲ ನಮ್ಗೆ, ಅಷ್ಟು ಬಿಲ್ಡಿಂಗ್ಸ್ ಇದೆ. ಇಲ್ಲಿ ಪ್ರತಿ MRT ಸ್ಟೇಷನ್ಗಳಲ್ಲೂ, ಅಂದರೆ ಮೆಟ್ರೋ ಸ್ಟೇಷನ್ಗಳಲ್ಲಿ ಒಂದೊಂದು ಮಾಲ್ಗಳಿರುತ್ತೆ. ಕೆಲವೊಂದು ಚಿಕ್ಕದಿರುತ್ತೆ, ಕೆಲವೊಂದು ದೊಡ್ಡ ಮಾಲ್ಗಿರುತ್ತೆ. ಇವಾಗ ನಾವು ಫೇರರ್ ಪಾರ್ಕ್ ಸ್ಟೇಷನಲ್ಲಿ ಇಳ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ. ಫ್ರೆಂಡ್ಸ್, ನಾವಿವತ್ತು ದೀಪಾವಳಿ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಸಿಂಗಾಪುರ್ನಲ್ಲಿ. ಹೇಗಿದೆ ಏನಿದೆ ಅಂತ ನನಗೂ ಗೊತ್ತಿಲ್ಲ. ಇಲ್ಲಿ ಹಿಂದೆ ನಿಮಗೆ ಲೈಟ್ ಕೂಡ ಕಾಣಿಸ್ತಾ ಇರ್ಬೋದು. ಇಲ್ಲಿ ಪ್ರತಿ ವರ್ಷ ದೀಪಾವಳಿಗೆ ಈ ಥರ ಡೆಕೋರೇಟ್ ಮಾಡ್ತಾರೆ ರೋಡ್ಗಳಲ್ಲೆಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ ಹೋಗೋಣ ಇವಾಗ. ಇವಾಗ ಮಾರ್ಕೆಟ್ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಹೋಗ್ತಾ ಸುಮಾರು ತುಂಬಾನೇ ಶಾಪ್ಸ್ ಇದೆ. ನೋಡಿ, ಇಂಡಿಯನ್ ಔಟ್ಫಿಟ್ಸ್ ಎಲ್ಲ ತುಂಬಾನೇ ಇವೆ. ಎಲ್ಲ ಪಂಜಾಬಿ ಸೂಟ್ಸು, ಆಮೇಲೆ ಎಲ್ಲ ಥರದ್ದು ಇತ್ತು. ಮಕ್ಕಳಿಗೆ, ದೊಡ್ಡವ್ರಿಗೆ, ಎಲ್ಲರಿಗೂ ಇತ್ತು ಅಲ್ಲಿ. ಅಷ್ಟೊಂದು ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ಲಿಲ್ಲ. ನೋಡಿ, $15 ಇತ್ತು ಪಂಜಾಬಿ ಸೂಟ್ಸು. ನಾನು ಸುಮ್ಮನೆ ನೋಡ್ತಾ ಇದ್ದೆ ಹೇಗಿದೆ ಅಂತ. ಪರವಾಗಿಲ್ಲ, ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿತ್ತು, ಅಷ್ಟೊಂದು ಕೆಟ್ಟದಾಗಿರಲಿಲ್ಲ. ಆಮೇಲೆ ಇಲ್ಲೆಲ್ಲ ತುಂಬಾ ಡೆಕೋರೇಟಿವ್ ಐಟಮ್ಸು ಆ ಥರ ಎಲ್ಲ ಇತ್ತು. ಮಾರ್ಕೆಟು ತುಂಬಾ ದೊಡ್ಡದಿದೆ. ನೋಡಿ, ಇಲ್ಲೆಲ್ಲ ಪಟಾಕಿಗಳಿವೆ, ಬೇರೆ ಬೇರೆ ಥರದ ಪಟಾಕಿಗಳು. ಇಲ್ಲಿ ಸಪ್ರೇಟಾಗಿ ಪಟಾಕಿ ಶಾಪೇ ಇದೆ. ಆಮೇಲೆ ಇಲ್ಲಿ ಬರ್ತಾ, ಇಲ್ಲಿ ನಾವು ಬಾಗಿಲಿಗೆ ತೋರಣ ಹಾಕ್ತೀವಲ್ಲ, ಆ ಥರದ ಐಟಮ್ಸ್ ಎಲ್ಲ ಇದೆ. ನೋಡಿ, ಎಲ್ಲ ಥರದ ಐಟಮ್ಸು ಇದೆ. ನೋಡಿ, ಅರಿಶಿನ ಕುಂಕುಮ ಹಾಕೋದು, ಇದರಲ್ಲಿ ಸುಮಾರು ಡಿಸೈನ್ಸ್ ಇವೆ. ನೋಡಿ, ಎಷ್ಟೊಂದು ಚೆನ್ನಾಗಿ ಕ್ಯೂಟ್ ಕ್ಯೂಟ್ ಆಗಿವೆ. ನನಗಂತೂ ತುಂಬಾ ಇಷ್ಟ ಆಯ್ತು ಇದೆಲ್ಲ. ನೋಡಿ, ಇದೆಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಇದಕ್ಕೆಲ್ಲ $5, $6 ಹಾಗೆಲ್ಲ ರೇಟ್ ಇದೆ. ಇಲ್ಲಿ ದೇವ್ರ ವಿಗ್ರಹಗಳೆಲ್ಲ ಇದೆ. ನೋಡಿ, ರಂಗೋಲಿ ಹಚ್ಚಿದೆ, ಹಾಗೆ ನಾನಿಲ್ಲಿ ಹಣತೆ ನೋಡ್ತಾ ಇದ್ದೆ. ಆಕ್ಚುಲಿ ಬೇಕಿತ್ತು ನನಗೆ, ಹಾಗೆ ನೋಡ್ತಾ ಇದ್ದೆ ಅಲ್ಲಿ. ಸಿಂಗಾಪುರ್ನಲ್ಲಿ ಪ್ರತಿ ವರ್ಷ ದೀಪಾವಳಿಗೆ ಒಂದು ತಿಂಗಳಿರುವಾಗಲೇ ಈ ಥರ ಡೆಕೋರೇಟ್ ಮಾಡ್ತಾರೆ ಲೈಟ್ಸ್ ಅಲ್ಲಿ, ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ವಿಡಿಯೋ ನೋಡ್ಕೊಂಡು ಬಂದ್ರಲ್ಲ, ಹಿಂಗೆ ಇಷ್ಟ ಆಯ್ತಾ ಮಾರ್ಕೆಟ್ ಅಂತ ತಿಳಿಸಿ. ಇವಾಗ ನಾನು ನಿಮಗೆ ನಾನು ಅಲ್ಲಿಂದ ಏನೇನು ತಗೊಂಡೆ ಅಂತ ತೋರಿಸ್ತೀನಿ. ಸೊ ದೀಪಾವಳಿಗೆ ಮೇಯ್ನ್ ಆಗಿ ಏನು ಬೇಕಾಗತ್ತೆ ನಮಗೆ, ಹಣತೆ ಅಲ್ವಾ. ನೋಡಿ, ಇದನ್ನು ತಗೊಂಡಿದ್ದೀನಿ. ಇದು
ನೋಡಿ ಚಿಕ್ಕ ಚಿಕ್ಕ ಸೈಜ್ ಇಂದ ಈ ಸೈಜ್ ಇಂದ ತಂದಿದ್ದೀನಿ ನಾನು. ಈ ಸೈಜ್ ಇದೆ ಇದು. ನಮ್ಗೆ ಪಟಾಕಿ ಹೊಡೆಯೋ ಅಭ್ಯಾಸ ಇಲ್ಲ, ಸೊ ನಾವು ಬರೀ ಹಣತೆ ಹಚ್ಚಿ ಡೆಕೋರೇಟ್ ಮಾಡ್ತೀವಿ ಅಷ್ಟೇ, ಬೇರೇನು ಮಾಡಲ್ಲ. ಹಾಗಾಗಿ ನಾನು ಹಣತೆನ ತಗೊಂಡು ಬಂದೆ. ಆಮೇಲೆ ಇದು ಸೆಂಟೆಡ್ ಕ್ಯಾಂಡಲ್ಸು, ಇದೇನು ಪಿಂಕ್ ರೋಸ್ ಅಂತ. ನಾಲ್ಕು ಆರು ಹತ್ತಿದೆ ಇದರಲ್ಲಿ, ಹತ್ತಿದೆ $3 ಇದಕ್ಕೆ. ಇದು ನೋಡಿ, ಇದು ತಗೊಂಡೆ. ಇದು ನೋಡಿ, ಅರಿಶಿನ ಕುಂಕುಮ ಇಡೋದಕ್ಕೆ ಚೆನ್ನಾಗಿರುತ್ತೆ, ಅದಕ್ಕೆ ಇದೊಂದು ತಗೊಂಡೆ. ಕ್ಯೂಟ್ ಆಗಿದೆ ಅಲ್ವಾ ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ. ನೀವು ವಿಡಿಯೋ ಫುಲ್ ನೋಡಿದರೆ ಇದನ್ನು ನೋಡಿರ್ತೀರ, ಅದರಲ್ಲಿ ತುಂಬಾ ಇತ್ತು, ಅಲ್ಲಿ ವೆರೈಟೀಸ್ ಇತ್ತು. ನಾನು ಇದನ್ನು ಒಂದು ತಗೊಂಡೆ. ಆಮೇಲೆ ಇನ್ನೊಂದು ಡೆಕೋರೇಟಿವ್ ಐಟಮ್ ತಗೊಂಡೆ, ಇದು ಲೈಟು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದೇ ಥರದ್ದೇ. ಇದು ದೊಡ್ಡ ದೊಡ್ಡ ಬಾಲ್ ಸೈಜ್ ಇದೆ ನೋಡಿ, ಓಪನ್ ಮಾಡಿಲ್ಲ ಇನ್ನು ಓಪನ್ ಮಾಡಿರಲಿಲ್ಲ. ಈ ಥರ ಲೈಟ್ಸು ಇದು ಒಳಗಡೆ ವಿಂಡೋ ಸೈಡಲ್ಲೆಲ್ಲ ಹಾಕ್ಬೋದು ಅಂತ ತಗೊಂಡ್ವಿ. ಯಾಕಂದರೆ ಇದು ನನ್ನ ಮಗನಿಗೆ ಬೇಕಾಗಿ ತಗೊಂಡಿದ್ದು, ತುಂಬ ದಿನದಿಂದ ಕೇಳ್ತಾ ಇದ್ದ ಹಾಗೆ ಹೇಗೂ ದೀಪಾವಳಿ ಅಲ್ವಾ, ಸೊ ಅದಕ್ಕೋಸ್ಕರ ಇದನ್ನು ತಗೊಂಡ್ವಿ. ನಾನು ವಿಂಡೋದಲ್ಲಿ ಹಾಕಿದಾಗ ಇದನ್ನು ನಿಮಗೂ ಕೂಡ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಆಮೇಲೆ ಇನ್ನೊಂದು ಮುಖ್ಯವಾದದ್ದು ನನ್ನ ಮುಖದಲ್ಲೇ ಕಾಣಿಸ್ತಾ ಇದೆ ನಿಮಗೆ, ಇದು ಬಿಂದಿ ತಗೊಂಡಿದ್ದೀನಿ ಅಷ್ಟೇ, ಇನ್ನೇನು ತಗೊಂಡಿಲ್ಲ ನಾನು. ಇಂಡಿಯನ್ ಔಟ್ಫಿಟ್ ಹಾಕುವಾಗ ಬೇಕಾಗತ್ತೆ, ಅದಕ್ಕೆ ನಾನು ಸಿಂಗಾಪುರ್ನಲ್ಲಿ ಫಸ್ಟ್ ಟೈಮ್ ಪರ್ಚೇಸ್ ಮಾಡಿದ್ದೀನಿ ಸ್ಟಿಕ್ಕರ್. ಯಾವಾಗಲೂ ನಾನು ಇಂಡಿಯಾದಿಂದನೇ ತಗೊಂಡು ಬರೋದು, ಬಟ್ ಈ ಸಲ ತಗೊಂಡು ನನ್ನ ಹತ್ರ ಖಾಲಿ ಆಗಿತ್ತು. ಇಷ್ಟು ಚಿಕ್ಕದು ಹಾಕ್ತಾ ಇರ್ತೀನಿ, ಒಳ್ಳೆ ಚುಕ್ಕಿ ಥರ ಹೆಚ್ಚಾಗಿ ಹಾಗೆ ಹಾಕೋದು ನಾನು, ನೀವು ನೋಡಿರ್ತೀರ. ಸೊ ಇದು ಹೇಗನ್ನಿಸ್ತು ಅಂತ ನಂಗೆ ಹೇಳಿ, ಚೆನ್ನಾಗಿ ಕಾಣಿಸ್ತಾ ಇದೆಯಾ ಈ ಬಿಂದಿ ಅಂತ ಹೇಳಿ ನನಗೆ. ಅಷ್ಟೇ, ಇನ್ನೇನು ಶಾಪಿಂಗ್ ಮಾಡಿಲ್ಲ ನಾನು, ಅಷ್ಟೇ ಮಾಡಿರೋದು. ಗೈಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೇಗಿತ್ತು ಅಂತ. ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರ ಸಹಕಾರ ಸಪೋರ್ಟು ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ ಎಲ್ಲರಿಗೂ. ಬಾಯ್ ಬಾಯ್, ಟೇಕ್ ಕೇರ್.